ಸಂತೋಷವಾಗಿರಬೇಕು, ಆರೋಗ್ಯವಾಗಿರಬೇಕು, ಕೆಲಸ ಕಾರ್ಯಗಳು ಸಕ್ಸಸ್ ಆಗಬೇಕು. ಇದು ನಿಮ್ಮ ಬಾಯಿಂದ ಬಂದ ಉತ್ತರ. ಇದು ನಿಮಗೆ ಮಾತ್ರ ಅಲ್ಲ, ಪ್ರತಿಯೊಂದು ವ್ಯಕ್ತಿಗೂ ಬೇಕಿದು. ಆರೋಗ್ಯ ಕಾಪಾಡಬೇಕು, ದುಡ್ಡೇ ಬೇಡ, ಆರೋಗ್ಯವಾಗಿ ಇದ್ಬಿಟ್ರೆ ಸಾಕು. ಬೆನ್ನು ನೋವು, ಸೊಂಟ ನೋವು, ಮಂಡಿ ನೋವು, ತಲೆನೋವು, ಅಲ್ಲಿ ನೋವು, ಇಲ್ಲಿ ನೋವು, ಕಿಡ್ನಿ ಫೇಲೂರು, ಲಿವರ್ ಎನ್ಲಾರ್ಜ್ಮೆಂಟು, ಪ್ರೋಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟು, ಒಂದೊಂದು ವಯಸ್ಸಲ್ಲಿ ಒಂದೊಂದು ರೋಗ, ಈ ರೋಗಗಳು ಬರಬಾರ್ದು. ಆರೋಗ್ಯವಾಗಿರಬೇಕು, ಪಟ್ಟಂತ ಪ್ರಾಣ ಹೋಗ್ಬೇಕು. ಅದು ನಿಮಗೆ ಸಿಗಬೇಕು ಅಂತಂದರೆ ಈ ಸ್ವರಯೋಗ. ಇದು ಸ್ವರಯೋಗ ಅಂತಲ್ಲ, ಯಾವುದೇ ಯೋಗಾಭ್ಯಾಸಗಳನ್ನು ಮಾಡಿದ್ರೆ, ವಾಸಿಯೋಗ, ಸ್ವರಯೋಗ, ಕುಂಡಲಿನಿ ಕ್ರಿಯೋಯೋಗ, ಪತಂಜಲಿ ಯೋಗ, ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ, ರಾಜಯೋಗ, ಇವುಗಳಲ್ಲಿ ಯಾವ ಒಂದನ್ನು ನೀವು ಆಯ್ಕೊಂಡು ನೀವು ನಿಮ್ಮ ಜೀವನವನ್ನು ಮುಂದೂಡ್ತೀನಿ ಅಂತಂದ್ರೆ ಕೂಡ ಆರೋಗ್ಯ ಫಸ್ಟ್ ಕಾಪಾಡುತ್ತೆ. ಫಸ್ಟ್ ಹೆಂಡತಿ ಜೊತೆಗೆ ಚೆನ್ನಾಗಿರ್ಬೋದು, ಯಾಕೆ ಕೊನೆಯ ತನಕ ಬರ್ತಾಳು ಅವಳು. ನಾ ಮೊದಲು, ಅವಳು ಮೊದಲು. ಯಾವ ಮನೇಲಿ ಹೋಗ್ಬೇಕಾದ್ರೆ ಕೇಳ್ರಿ, ಅಯ್ಯೋ ಯಾಕೆ ಮದುವೆ ಆದ್ರಿ, ಏನೋ ಹಣೆ ಬರ ಕರ್ಮ ನಡೆಸ್ಬೇಕು, ನಡೆಸ್ತಾ ಇದ್ದೀನಿ. ಯಾರಿಗೂ ಆರಂಭ ಇಲ್ಲ. ಅವಳನ್ನ ಕೇಳಿದ್ರೆ ಇವನ ಮೇಲೆ ಹೇಳ್ತಾಳೆ, ಇವನ್ನ ಕೇಳಿದ್ರೆ ಅವಳ ಮೇಲೆ ಹೇಳ್ತಾಳೆ. ಹಾಳಾವಳಿ ಹುಟ್ಟಿದ ಮಕ್ಕಳ ಸರಿ ಇದೆಯಾ? ಏನು ಸಂಪತ್ತು ಎಲ್ಲ ಕೊಡ್ತೀವಿ, 5 ಪೈಸೆಗೆ ಉಪಯೋಗಿಲ್ಲ. ಮೀಸೆ ಬಂದ್ಬಿಟ್ರೆ ಮಾತು ಕೇಳಲ್ಲ. ಆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳಂಗೆ ಇದೆಯಾ ಈಗ? ಇಲ್ಲ, ಎಲ್ಲ ಬದಲಾವಣೆ ಆಗೋಯ್ತು ಕಾಲ. ಮಕ್ಕಳು ಹೇಳಿದಂಗೆ ನಾವು ಕೇಳಬೇಕು. ಅದಕ್ಕಿನ್ನೂ ಎರಡು ಕಾಲಲ್ಲಿ ನಿಂತ್ಕೊಳ್ಳೋ ಯೋಗ್ಯತೆಯೇ ಬಂದಿರಲ್ಲ. ಏ ಕೂತ್ಕೋಪ್ಪ, ನಿಂಗೆ ಗೊತ್ತಿಲ್ಲ ಅಂತವ, ಏನು ಮಾಡ್ತೀರಾ? ಸೊ ಈ ಸಂಸಾರದಲ್ಲಿ ಫಸ್ಟು ಇಂಟರ್ ಪರ್ಸನಲ್ ಅಂಡರ್ಸ್ಟ್ಯಾಂಡಿಂಗು, ಹೊಂದಾಣಿಕೆ. ಕೆಲಸ ಮಾಡೋ ಜಾಗದಲ್ಲಿ ಹೊಂದಾಣಿಕೆ ಇದೆಯೇ? ಇಲ್ಲ. ಇವುಗಳ ಮೂಲವೇ ಅಹಂಕಾರ. ಅಹಮನ್ನು ಬ್ಯಾಲೆನ್ಸ್ ಮಾಡುವ ಆ ಶಕ್ತಿಯನ್ನು ಈ ಸ್ವರಯೋಗ ನಿಮಗೆ ಕೊಡುತ್ತೆ. ನಾನು ಆವಾಗ ಹೇಳಿದೆ, ಎರಡು ಮೆದುಳು ಇದೆ ಅಂತ. ಇದನ್ನು ತುಂಬ ಡೀಟೇಲಾಗಿ ನಿಮಗೆ ಹೇಳ್ಕೊಡ್ಬೇಕು ನನ್ನ ಮನಸ್ಸಲ್ಲಿ ಆಸೆ ಇದ್ದರೂ ಕೂಡ ಸಾಧ್ಯವಿಲ್ಲ. ನಾನು ಇದನ್ನು ತಗೊಂಡು ಹೇಳ್ತಾ ಹೋದೆ ಅಂತಂದರೆ, ಎರಡಲ್ಲ 4 ತಿಂಗಳು ನೀವು ಡೈಲಿ 1 ಅವರ್ ಬಂದರೂ ಕೂಡ ಪಾಠ ಮುಗಿಯಲ್ಲ. ದೊಡ್ಡ ಸಬ್ಜೆಕ್ಟ್ ಇದು. ಇನ್ನೊಂದು, ನನ್ನದು ಸೈಡ್ ರೀಲ್ಗಳು ಜಾಸ್ತಿ ನನ್ನ ಮಾತಲ್ಲಿ. ಏನು ಮಾಡ್ತೀರಾ, ಬರೀ ಸಬ್ಜೆಕ್ಟನ್ನು ಹೇಳ್ಬಿಟ್ರೆ ಬೇಜಾರಾಗ್ಬಿಡುತ್ತೆ ಜನಗಳಿಗೆ. ಸ್ವಲ್ಪ ಆ ಕಡೆ ಈ ಕಡೆ ಸುತ್ತಿ ಬಳಸಿ, ಬೈ 1 ಟೇಕ್ 2 ಫ್ರೀ ಕೊಟ್ಟರಿ ಅಂತಂದ್ರೆ ಬರ್ತಾರೆ, ಇಲ್ಲವ ಬರೀ ಅಂಗಡಿ ಓಪನ್ ಮಾಡಿಕೊಂಡಿರಬೇಕು, ಯಾರು ಬರಲ್ಲ. ಇಲ್ಲಿ ಆದಷ್ಟು ನನ್ನಿಂದ ಕವರ್ಅಪ್ ಮಾಡಿ ನಿಮಗೆ ಬೇಕಾಗಿರೋ, ಜೀವನಕ್ಕೆ ಬೇಕಾಗಿರೋ ವಿಚಾರಗಳನ್ನು ತಿಳಿಸೋದು ನನ್ನ ಕರ್ತವ್ಯ, ನಾನು ತಿಳಿಸ್ಕೊಡ್ತೀನಿ. ಇವತ್ತು ಬರೀ ಇಂಟ್ರೊಡಕ್ಷನ್ ಮಾತ್ರ, ತಿಳ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಬಲಭಾಗ ಎಡಭಾಗ ಎರಡು ಮೆದುಳನ್ನು ಕೊಟ್ಟಿದ್ದಾವ. ಫಸ್ಟ್ 2 ಮೂಗಿನ ಹೊಳ್ಳೆ ಕಾರಣವಾಗಿ ಕೊಟ್ಟಿದ್ದಾವ. ಎಡಭಾಗ ಬಲಭಾಗದ ಮೆದುಳು, ಬಲಭಾಗ ಎಡಭಾಗದ ಮೆದುಳು ಇದಕ್ಕೆ ಕನೆಕ್ಟ್ ಆಗುತ್ತೆ. ಎಡಭಾಗದ ಹೊಳ್ಳೆ ಬಲಭಾಗಕ್ಕೆ, ಬಲಭಾಗದ ಹೊಳ್ಳೆ ಎಡಭಾಗಕ್ಕೆ ಈ ಥರ ಕನೆಕ್ಟ್ ಆಗಿದೆ. ನಮ್ಮ ದೇಹದಲ್ಲಿ 72,000 ನರಗಳಿವೆ. ಈ ಮೆದುಳು ಅಂತ ಅನ್ನೋದೇ ನರದಿಂದ ಆಗಿರೋದು. ಟ್ರಿಲಿಯನ್ಸ್ ಅಂಡ್ ಟ್ರಿಲಿಯನ್ಸ್ ಆಫ್ ನರಗಳು ಮೆದುಳು ಅಂದರೆ ಎಲ್ಲ ಸೆಲ್ಲುಗಳಿಂದನೇ ಆಗಿದೆ. ನರಕ್ಕೆ ಒಂದು ಟೈಪ್ ಸೆಲ್ಲು, ಮಾಂಸಖಂಡಗಳಿಗೆ ಒಂದು ಟೈಪ್ ಸೆಲ್ಲು, ಮೂಳೆಗಳಿಗೆ ಒಂದು ಟೈಪ್ ಸೆಲ್ಲು, ಅಂದರೆ ಜೀವಕಣಗಳು ಬೇರೆ ಬೇರೆ ರೀತಿ ದೇಹದಲ್ಲಿ ಸೃಷ್ಟಿಯಾಗಿದೆ. ಆದರೆ ಜೀವಕಣಗಳೇ ಇಲ್ಲ. ಆ ನರಗಳು, ಟ್ರಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಫ್ ನರಗಳು ಮೆದುಳಲ್ಲಿ ಏನಿದೆ ಅದು ಕಂಟ್ರೋಲಿಂಗ್ ಸಿಸ್ಟಮ್. ಅದು ಆ ಕಂಟ್ರೋಲಿಂಗ್ ಸಿಸ್ಟಮಿಂದ ದೇಹದಲ್ಲಿರುವ ಅಂಗಗಳಿಗೆ ಪ್ರತಿಯೊಂದಕ್ಕೂ ಸೂಚನೆಗಳನ್ನು ತಲುಪಿಸುತ್ತೆ ಮೆದುಳು. ಅಥವಾ ದೇಹದಿಂದ ಬರುವ ಸಿಗ್ನಲ್ಗಳನ್ನು ತಗೊಂಡು ಅನಲೈಸ್ ಮಾಡಿ ಏನು ಮಾಡಬೇಕು ಅಂತನ್ನೋ ವಿಚಾರವನ್ನು ನಿಮ್ಮ ಬ್ರೈನ್, ನಿಮ್ಮ ಮೆದುಳು ಆಜ್ಞೆಯನ್ನು ಕೊಟ್ಟು ನಮ್ಮ ದಿನನಿತ್ಯ ಜೀವನವನ್ನು ನಡೆಸೋದಕ್ಕೆ ದಾರಿ ಮಾಡಿಕೊಡುತ್ತೆ. ತಲೆ ಕೆಟ್ಟೋಗಿದೆ ಕಣಯ್ಯ, ಹುಷಾರಾಗಿರು. ಅವನತ್ರ ಡೀಲ್ ಮಾಡ್ತೀಯಲ್ಲ, ಹುಷಾರ್ ನೋಡಿ. ತಲೆ ಕೆಟ್ಟೋದ್ರೆ ಬೆಲೆಯೇ ಇಲ್ಲ, ನಮಗೆ ಬೆಲೆ ಇಲ್ಲ. ಮೂಸೋದೇ ಇಲ್ಲ, ಮನೇಲಿ ಹೆಂಡತಿಯೇ ಮೂಸಲ್ಲ. ನಮ್ಮನ್ನು ಮೂಲೆ ಮಾಡಿ ಕೂಡಿಸ್ಬಿಡ್ತಾರೆ, 3 ಹೊತ್ತು ಊಟ ಕೊಡ್ತಾರೆ. ನಾಯಿಗೆ ಕತ್ತಿಗೆ ಚೈನ್ ಹಾಕಿರ್ತಾರೆ, ನಮಗೆ ಹಾಕಿರಲ್ಲ, ಅಷ್ಟೇ ವ್ಯತ್ಯಾಸ. ಆದ್ರೆ ಸಿಗತ್ತೆ 3 ಹೊತ್ತು ಊಟ.
ಯಾಕೆ ಆಸ್ತಿ ಅಂತಸ್ತೆಲ್ಲ ನಾವು ತಂದು ಕೊಟ್ಟಿರೋದು ಹೆಂಡತಿಗೆ, ಅವಳ ಕತ್ತಲ್ಲಿ ಚಿನ್ನ ನೇತಾಡ್ತಿದೆಯೆ, ನಾವು ತಂದೆ ಕೊಟ್ಟಿರೋದು. ಊಟ ಹಾಕ್ತಾಳೆ ಮೂರೊತ್ತು, ತಲೆ ಕೆಟ್ಟೋಯ್ತು, ಏನು ಮಾಡ್ತೀರ ಕೊನೆ ಕಾಲ, ಊಟ ಹಾಕ್ತಾರೆ ಇಲ್ಲಿ. ಸೊ ಈ ತಲೆ ನೆಟ್ಟಿಗೆ ಕೆಲಸ ಮಾಡಬೇಕು ಅಂತಂದರೆ ಈ ಮೂಗಿನ ಹೊಳ್ಳೆಗೂ ಅದಕ್ಕೂ ಕನೆಕ್ಷನ್ ಇದೆ. ಮೂಗಿನ ಹೊಳ್ಳೆಯಲ್ಲಿ ಹೋಗುವ ಬರುವ ಗಾಳಿ ಸರಿಯಾಗಿದ್ದರೆ ಮಾತ್ರ ತಲೆಗೆಟ್ಟೋಗುತ್ತೆ. ತಲೆ ನೆಟ್ಟಿಗೆ ಕೆಲಸ ಮಾಡೋದಕ್ಕೂ ಈ ಮೂಗು ಶ್ವಾಸ ಸರಿಯಾಗಿರಬೇಕು. ನಮ್ಮ ಹಿರಿಕರು ನೋಡಿ ಎಷ್ಟು ವಿಚಾರಗಳನ್ನು ಕಂಡುಹಿಡಿದಿದ್ದಾರೆ ನೋಡಿ. ನಿಮ್ಮ ಎಮೋಷನ್, ನಿಮ್ಮ ಭಾವನೆಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇತ್ಯಾದಿ ಇತ್ಯಾದಿ, ಭಯ, ಭೀತಿ, ಆತಂಕ, ಪ್ರತಿಯೊಂದು ಕೂಡ ಉಸಿರಾಟವೇ ಮೂಲ. ನಾನು ಡಿಪ್ರೆಷನ್ ಟ್ರೀಟ್ಮೆಂಟ್ ಕೊಡ್ತೀನಿ, ಔಷಧಿಗಳಿಲ್ಲದೆ ಡಿಪ್ರೆಷನ್ ಸರಿ ಮಾಡೋದು ಹೇಗೆ ಅಂತ ವಿದ್ಯೆ ನಾನು ಇದೆಲ್ಲ ಕಲ್ತಿರೋದಕ್ಕೆ ಅದನ್ನು ಮಾಡೋಕ್ಕೆ ಸಾಧ್ಯ. ಈ ಉಸಿರಾಟದಿಂದ ನಿಮ್ಮ ಮನಸ್ಸನ್ನು ಪರ್ಫೆಕ್ಟಾಗಿ ಟ್ಯೂನಪ್ ಮಾಡ್ಬೋದು. ಸರಿ, ಈಗ ಮನಸ್ಸು ಅಂತ ಹೇಳ್ಬಿಟ್ಟೆ ನಾನು,